ಇಫ್ ಯು ಸಡನ್ಲಿ ಸ್ಟೆಪ್ ಆನ್ ಎ ಶಾರ್ಪ್ ಆಬ್ಜೆಕ್ಟ್ಸ್ ಲೈಕ್ ಎ ಥ್ರೋನ್ ವೈಲ್ ವಾಕಿಂಗ್ ದ ಬೇರ್ ಫೂಟ್ ಎಸ್ ಇಲ್ಲಿ ಒಂದು ಶಾರ್ಪ್ ಆಗಿರುವಂಥ ಒಂದು ವಸ್ತುವಿನ ನೋಡಿದಾಗ ಅಥವಾ ಅದನ್ನು ನೀವು ತುಳಿದಾಗ ವಾಕ್ ಮಾಡೋ ಟೈಮ್ ತುಳಿದಾಗ ಅದನ್ನು ನೋಡಿದಾಗ ಸಡನ್ನಾಗಿ ಆ ಒಂದು ನೀವು ಬೇರ್ ಫುಟ್ ಅಂದರೆ ಬರಿಗಾಲಿನಲ್ಲಿ ಬರಿಗಾಲಿನಲ್ಲಿ ಅಥವಾ ವಾಕ್ ಮಾಡಿದಾಗ ನಡೆಯುವಾಗ ಆ ಒಂದು ಮುಳ್ಳನ್ನು ದೀಕ್ಷವಾಗಿ ಆ ವಸ್ತುಗಳನ್ನು ನೀವು ತುಳಿದಾಗ ಯಾವ ರೀತಿ ನಿಮಗೆ ನೋಡಿದಾಗ ಆಗಿರ್ಬೋದು ಯಾವ ರೀತಿ ನಿಮಗೆ ರೆಸ್ಪಾನ್ಸು ಆಗ್ತಾ ಹೋಗುತ್ತೆ ಅಂದರೆ ಸಡನ್ನಾಗಿ ನೀವು ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಲ್ಲಿರುವಂಥ ಒಂದು ಪ್ರತಿಕ್ರಿಯೆ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ದೆನ್ ಔ ಯು ಫೀಲ್ ವೆನ್ ಯು ಸಿ ಆರ್ ಥಿಂಕ್ ಅಬೌಟ್ ಇನ್ ಯುವರ್ ಫೇವ್ರೇಟ್ ಫುಡ್ ಇಲ್ಲ ಅಥವಾ ನಿಮಗೆ ಫೇವ್ರೆಟ್ ಫುಡ್ ನಿಮಗೆ ಇಷ್ಟ ಇಷ್ಟ ಆಗುವಂಥ ಒಂದು ಆಹಾರವನ್ನು ನೀವು ನೋಡಿದಾಗ ಅಥವಾ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಾಗ ಯೋಚಿಸಿದಾಗ ನಿಮ್ಮ ಒಂದು ಬಗ್ಗೆ ಯಾವ ರೀತಿಯಲ್ಲಿ ಯಾವ ರೀತಿ ನಿಮ್ಗೆ ಹೋಗುತ್ತೆ ಯಾವ ರೀತಿ ಫೀಲ್ ಆಗ್ತಾ ಹೋಗುತ್ತೆ ಅಲ್ಲಿ ಯಾವ ರೀತಿ ನೀವು ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀರ ಅನ್ನೋದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ದೆನ್ ಯು ಸಡನ್ಲಿ ಮೂವ್ ಫ್ರಮ್ ಡಾರ್ಕ್ ಪ್ಲೇಸ್ ಇನ್ ಟು ಬ್ರೈಟ್ ಸನ್ ಲೈಟ್ ದೆನ್ ಇಟ್ ಈಸ್ ಎ ಪ್ಲೇಸ್ ಟು ಬ್ರೈಟ್ ಸನ್ಲೈಟ್ ಸಡನ್ನಾಗಿ ನೀವೀಗ ಇದ್ದಕ್ಕಿದ್ದಂತೆ ಕತ್ತಲದಿಂದ ಕತ್ ಕತ್ತಲೆಯಾದ ಸ್ಥಳದಿಂದ ಪ್ರಕಾಶಮಾನವಾಗಿ ಸೂರ್ಯನ ಬೆಳಕಿನಿಂದ ಚಲಿಸಿದಾಗ ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀರಾ ದೆನ್ ಯು ಐಸ್ ಈಸ್ ಶೆಟ್ ಡೆಮ್ ಸೆಲ್ಸ್ ಈಸ್ ಆಟೋಮೆಟಿಕಲಿ ಫಾರ್ ಮೂಮೆಂಟ್ ಇನ್ ಅಡ್ಜಸ್ಟ್ ದಿ ಚೇಂಜ್ ಬ್ರೈಟ್ಸ್ ನಿಮ್ಮ ಐಸ್ ನಿಮ್ಮ ಕಣ್ಣುಗಳು ದ ಶೆಟ್ ಡೆಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಒಂದು ಕ್ಷಣ ಅದು ಸ್ವಯಂಚಾಲಿತವಾಗಿ ಅಂದರೆ ಅದನ್ನು ಬ್ರೈಟಾಗಿ ನೋಡ್ತಾ ನೋಡ್ತಾ ಇದ್ದಕ್ಕಿದ್ದಂಗೆ ನೀವು ಕಣ್ಣು ಮುಚ್ಕೊಳ್ಳಿದಾಗ ಅವಾಗಿರುವಂಥ ಒಂದು ಬದಲಾವಣೆ ದೆನ್ ಅದು ಆಮೇಲೆ ಮತ್ತೆ ಸರಿ ಹೋದಾಗ ಅದರೋಂಥ ಒಂದು ಬದಲಾವಣೆಗಳು ಯಾವ ರೀತಿ ನೀವಿ ಚೇಂಜಸ್ ಆಗ್ತಾ ಹೋಗ್ತೀರಾ ದೆನ್ ಸರೌಂಡಿಂಗ್ಸ್ ಆರ್ ಫೇವ್ರೇಟ್ ಫುಡ್ ಬ್ರೈಟ್ ಲೈಟ್ ಇದೇ ಇರುವಂತಹ ಕೆಲವು ಮಾನ ಒಂದು ಹ್ಯೂಮನ್ ಮೀನ್ಸ್ ಒಂದು ಮಾನವ ಫೇವ್ರೇಟ್ ಫುಡ್ ನಿಮ್ಮ ಒಂದು ನೆಚ್ಚಿನ ಆಹಾರವನ್ನು ನೋಡಿದಾಗ ಅಥವಾ ಒಂದು ಬೆಳಕಿಗಳ ಕಡೆ ಬಂದಾಗ ಕತ್ಲಿಂದ ಬೆಳಕಿನ ಕಡೆ ಬಂದಾಗ ಈ ರೀತಿ ಇರುವಂತಹ ಇದೇ ರೀತಿ ಇಲ್ಲಿ ಕೆಲವು ಕೊಟ್ಟಿರುವಂತಹ ಒಂದು ಎಕ್ಸಾಂಪಲ್ಸ್ ಅಂದರೆ ಆ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಸುತ್ತಮುತ್ತಲಿನಲ್ಲಿ ಬದಲಾವಣೆಗಳು ಬದಲಾವಣೆಗಳನ್ನು ಏನಾದ್ರೂ ಕೆಲವು ಉದಾಹರಣೆಗಳನ್ನ ಯಾವ ರೀತಿಯೂ ಸಡನ್ನಾಗಿ ಚೇಂಜಸ್ ಆಗ್ತಾ ಹೋಗ್ತೀರಾ ಆ ಒಂದು ಸಿಚುಯೇಷನ್ಸಲ್ಲಿ ಅನ್ನೋದು ಕೆಲವು ಎಕ್ಸಾಂಪಲ್ಸ್ ಹೇಳಿದರು ಆ್ಯಂಡ್ ಆಸ್ ಈಸ್ ರೆಸ್ಪಾನ್ಸ್ ಟು ಇಮಿಡಿಯೇಟ್ಲಿ ಟು ಸಚ್ ಚೇಂಜಸ್ ಅವಮಿಡಿಯೇಟಾಗಿ ಸಡನ್ನಾಗಿ ಚೇಂಜಸ್ ಆಗ್ತಾ ಹೋಗ್ತೀರಾ ದೀಸ್ ಚೇಂಜಸ್ ಆಫ್ ಸರೌಂಡಿಂಗ್ಸ್ ದಟ್ ಮೇಕ್ಸ್ ಟು ರೆಸ್ಪಾಂಡ್ ಇಸ್ ಕಾಲ್ಡ್ ಸ್ಟಿಮಿಲಿ ಈ ರೀತಿಯಲ್ಲಿ ಸಡನ್ನಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಆ ಒಂದು ಸರೌಂಡಿಂಗ್ಸಲ್ಲಿ ಆ ಆ ಟೈಮಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಿರಲ್ಲ ಇದನ್ನು ನಾವು ಸ್ಟಿಮಿಲಿ ಅಂತ ಹೇಳ್ತಾ ಹೋಗ್ತೀವಿ ದೆನ್ ಡೂ ಅದರ್ ಅನಿಮಲ್ಸ್ ಈಸ್ ಆಲ್ಸೋ ರೆಸ್ಪಾನ್ಸ್ ಟು ಸ್ಟಿಮಿಲಿ ಹಾಗಾದರೆ ಅನಿಮಲ್ಸನ್ನು ಯಾವ ರೀತಿ ಅದು ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಕೆಲವು ಎಕ್ಸಾಂಪಲ್ಸ್ ಹೋಗೋಣ ಅಬ್ಸರ್ವ್ ದ ಬಿಹೇವಿಯರ್ ಇನ್ ಅನಿಮಲ್ಸ್ ಇಲ್ಲಿ ಅನಿಮಲ್ಸಿನ ಒಂದು ಬಿಹೇವಿಯರ್ ಅದರ ನಡವಳಿಕೆ ಸಡನ್ನಾಗಿ ಯಾವ ರೀತಿಯಲ್ಲಿ ಚೇಂಜಸ್ ಕಾಣಿಸ್ತೋಗುತ್ತೆ ನೋಡ್ತ

ಕಂಡ್ಕೊಳ್ತಾ ಹೋಗಿ ದೆನ್ ವೆನ್ ಯು ಮೂವ್ ಟುವರ್ಡ್ಸ್ ದಿ ಬರ್ಡ್ಸ್ ಆ್ಯಂಡ್ ವಾಟ್ ಡಸ್ ಇಟ್ ಡೂ ಇಲ್ಲಿ ನೀವು ಒಂದು ಇನ್ನೊಂದು ಎಕ್ಸಾಂಪಲ್ಸು ನೀವೊಂದು ಬರ್ಡ್ಸ್ ಕಡೆ ನೀವು ಮೂವ್ ಆದ ಮೂವ್ ಆಗ್ತಾ ಹೋದಾಗ ನೀವು ಚಲಿಸ್ತಾ ಹೋದಾಗ ಅಲ್ಲಿರುವಂಥ ಒಂದು ಬರ್ಡ್ಸ್ ಯಾವ ರೀತಿ ಪ್ರತಿಕ್ರಿಯೆ ಯಾವ ಯಾವ ರೀತಿ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ವೈಲ್ಡ್ ಅನಿಮಲ್ಸ್ ಇಸ್ ರನ್ ಅವೆ ವೆನ್ ಬ್ರೈಟ್ ಲೈಟ್ ಇಸ್ ಫ್ಲ್ಯಾಶುಡ್ ಟುವರ್ಡ್ಸ್ ಸಿಮಿಲರ್ಲಿ ಎಸ್ ಅದೇ ರೀತಿ ಒಂದು ಪ್ರಾಣಿಗಳು ವೈಲ್ಡ್ ಅನಿಮಲ್ಸ್ ಅನಿಮಲ್ಸ್ಗಳು ದ ಪ್ಲ್ಯಾಂಟ್ಸ್ ವೈಲ್ಡ್ ಅನಿಮಲ್ಸ್ ಇರೋ ಇರುವಂತಹ ಒಂದು ಕಡೆಯಲ್ಲಿ ಲೈಟ್ಸ್ ಅನ್ನೋದು ದೀಪವನ್ನು ಆರೋದಾಗ ಅದ್ರ ಕಡೆ ಅಥವಾ ಆರು ಅದ್ರ ಕಡೆ ಇದ್ದಿದ್ದು ಲೈಟು ಆಫ್ ಆದಾಗ ಅಲ್ಲಿರುವಂಥ ಒಂದು ಅನಿಮಲ್ಸ್ಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಸಡನ್ನಾಗಿ ದೆನ್ ಅದೇ ರೀತಿ ಸಿಮಿಲರ್ಲಿ ದ ಕಾಕ್ರೋಚ್ ಈಸ್ ಬಿಗೇನ್ಸ್ ಟು ಮೂವ್ ದೇರ್ ಐಡಿಂಗ್ ದ ಪ್ಲೇಸಸ್ ಇಫ್ ದ ಲೈಟ್ ಇಸ್ ಕಿಚನ್ ಇಸ್ ಸ್ವಿಚ್ ರಾಟ್ ಎ ನೈಟ್ ಇಸ್ ಅದೇ ರೀತಿ ಕಾಕ್ರೋಚ್ ಜಿರಳೆಗಳು ತನ್ನ ಕಿಟಕಿಗಳಲ್ಲಿ ಅಂದರೆ ಎಸ್ ಹೈಡ್ ಆಗಿರೋಂಥ ಒಂದು ಪ್ಲೇಸಲ್ಲಿ ಕಿಟಕಿಗಳಲ್ಲಿ ಬೆಳಕನ್ನು ರಾತ್ರಿಯಲ್ಲಿ ಅಥವಾ ಆನ್ ಮಾಡಿದ್ರೆ ಅವು ತಮ್ಮ ಅಡಗಿದ ಸ್ಥಳಗಳಲ್ಲಿ ಹೋಗಲು ಪ್ರಾರಂಭ ಮಾಡ್ತಾ ಹೋಗುತ್ತೆ ಅಂದರೆ ಹೊರಗಡೆ ಇರೋವಂಥ ಒಂದು ಪ್ಲೇಸಲ್ಲಿ ನಾವು ಲೈಟ್ಸ್ನ ಆನ್ ಮಾಡಿದಾಗ ಅಲ್ಲಿರೋಂಥ ಒಂದು ಕಾಕೋಜು ಹೈಡ್ ಆಗೋಕ್ಕೆ ಏನಾಗ್ತಾ ಹೋಗುತ್ತೆ ಪ್ರಾರಂಭ ಮಾಡ್ತಾ ಹೋಗುತ್ತೆ ಈ ರೀತಿ ಇರುವಂತಹ ಕೆಲವು ಎಕ್ಸಾಂಪಲ್ಸ್ನೂ ನೋಡ್ತಾ ಹೋದ್ವಿ ಯಾವುದ್ರ ಮೇಲೆ ಅನಿಮಲ್ಸ್ ಮೇಲೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಅಂತ ದೆನ್ ಡು ಪ್ಲ್ಯಾಂಟ್ಸ್ ಈಸ್ ಆಲ್ಸೋ ರೆಸ್ಪಾನ್ಸ್ ಟು ಸ್ಟಿಮಿಲಿ ದೆನ್ ಹ್ಯೂಮನ್ ಬೀನ್ಸ್ ನೋಡಿದ್ವಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾರೆ ಸಡನ್ ಆಗಿ ಅಂತ ದೆನ್ ಅನಿಮಲ್ಸ್ನೂ ನೋಡ್ತಾ ಹೋದ್ವಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಅಂತ ದೆನ್ ಎಕ್ಸಾಂಪಲ್ ಇಸ್ ಪ್ಲ್ಯಾಂಟ್ಸ್ ದ ಫ್ಲವರ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್ ಈಸ್ ಬ್ಲೂಮ್ ಓನ್ಲಿ ಅಟ್ ನೈಟ್ ಎಸ್ ಪ್ಲ್ಯಾಂಟ್ಸಲ್ಲಿರುವಂತಹ ಕೆಲವು ಫ್ಲವರ್ಸ್ಗಳು ಕೆಲವು ಸಸ್ಯಗಳು ಹೂ ಏನಾಗಿರುತ್ತೆ ಅಂದರೆ ರಾತ್ರಿಯಲ್ಲಿ ಮಾತ್ರ ಹರಳ್ತಾ ಹೋಗುತ್ತೆ ಹೌದಾ ಕೆಲವು ಸಸ್ಯಗಳಲ್ಲಿರುವಂಥ ಒಂದು ಹೂಗಳು ರಾತ್ರಿಯಲ್ಲಿ ಮಾತ್ರ ಬ್ಲೂಮ್ ಅಂದರೆ ಹರಳ್ತಾ ಹೋಗುತ್ತೆ ಇನ್ ಸಮ್ ಪ್ಲ್ಯಾಂಟ್ಸ್ ಫ್ಲವರ್ಸ್ ಇಸ್ ಕ್ಲೋಸ್ಡ್ ಟು ಸನ್ಸೆಟ್ ಇನ್ನೂ ಕೆಲವು ಪ್ಲ್ಯಾಂಟ್ಸ್ಗಳೇನು ಏನಾಗ್ತಾ ಹೋಗುತ್ತೆ ಸನ್ಸೈಟ್ ಟೈಮಲ್ಲಿ ಮುದುರ್ತಾ ಹೋಗುತ್ತೆ ಕ್ಲೋಸ್ ಆಗ್ತಾ ಹೋಗುತ್ತೆ ಲೈಕ್ ಅನ್ನೋ ಒಂದು ಪ್ಲ್ಯಾಂಟ್ಸು ಕಾಮನ್ಲಿ ನಾವು ಟಚ್ ಮಿ ನಾಟ್ ಅದನ್ನು ಮುಟ್ಟಿದಾಗ ಕೆಲವೊಂದು ಪ್ಲ್ಯಾಂಟ್ಸ್ ಹನ ಲೀವ್ಸ್ಗಳು ಮುದುರ್ತಾ ಹೋಗುತ್ತೆ ಲೀವ್ಸ್ ಕ್ಲೋಸ್ ಆರ್ ಫೋಲ್ಡ್ ಅಂದರೆ ಅದರ ಒಂದು ಎಲೆಗಳು ಮುದುರು ತಗೋದು ಈ ಪಾಪಸ್ ಕಳ್ಳಿ ಅನ್ನೋ ಅಂತ ಹೇಳ್ತೀವಲ್ಲ ಆ ರೀತಿ ಇರುವಂತಹ ಕೆಲವು ಪ್ಲ್ಯಾಂಟ್ಸ್ಗಳು ದೆನ್ ಸಾರಿ ಮುಟ್ಟಿದ್ರೆ ಮುನಿ ಈ ರೀತಿ ಇರುವಂತಹ ಒಂದು ಕೆಲವು ಪ್ಲ್ಯಾಂಟ್ಸ್ಗಳು ಏನಾಗ್ತಾ ಹೋಗುತ್ತೆ ಮುಟ್ಟದಕ್ಷಣೆ ಅದು ಮುದುರ್ತಾ ಹೋಗೋದು ಅದರ ಒಂದು ಲೀವ್ಸು ಫೋಲ್ಡ್ ಆಗ್ತಾ ಹೋಗೋದು ಈ ರೀತಿರುವಂಥ ಸಮ್ ಎಕ್ಸಾಂಪಲ್ಸ್ ಸಮೇತ ಇಲ್ಲಿ ನಾವು ಒಂದು ಪ್ಲ್ಯಾಂಟ್ಸಲ್ಲಿ ಇರುವಂತಹ ಒಂದು ಚೇಂಜಸ್ನ ನೋಡ್ತಾ ಹೋಗ್ಬೋದು ಅದರ ಸರೌಂಡಿಂಗ್ಸು ನೆಕ್ಸ್ಟ್ ಇಸ್ ಆ್ಯಕ್ಟಿವಿಟಿ ಪ್ಲೇಸ್ ಎ ಪಾಟೆಡ್ ಪ್ಲ್ಯಾಂಟ್ ಎ ರೂಮ್ ಎ ಲಿಟ್ಲು ಅವೇ ಫ್ರಮ್ ವಿಂಡೋ ಥ್ರೂ ವಿಚ್ ಸನ್ಲೈಟ್ ಎಂಟರ್ ಸಮ್ ಡ್ಯೂರಿಂಗ್ ದ ಡೇ ಎಸ್ ಇಲ್ಲಿ ಒಂದು ಪ್ಲ್ಯಾಂಟ್ನ ಒಂದು ರೂಮಲ್ಲಿ ಪ್ಲೇಸ್ ಮಾಡ್ತಾ ಹೋಗಿ ಫ್ರಮ್ ವಿಂಡೋ ಥ್ರೂ ವಿಚ್ ಸನ್ಲೈಟ್ ಹೇಗೆ ಅಂತಂದರೆ ಆ ಒಂದು ವಿಂಡೋದಲ್ಲಿ ನೇರವಾಗಿ ಒಂದು ಸೂರ್ಯನ ಬೆಳಕು ಬೀಳುವಂತೆ ಆ ಒಂದು ಪ್ಲ್ಯಾಂಟ್ನ ಪ್ಲೇಸ್ ಮಾಡ್ತಾ ಹೋಗಿ ಡ್ಯೂರಿಂಗ್ ಎ ಡೈಟ್ ಟೈಮಲ್ಲಿ ಇನ್ ಫಿಗರ್ ನೈನ್ ಪಾಯಿಂಟ್ ಒಲಲ್ಲಿ ನೀವು ಅಬ್ಸರ್ವ್ ಮಾಡಿ ಎಸ್ ಈ ರೀತಿ ಕಾಣಿಸ್ತಿದೆಯಲ್ಲ ಈ ರೀತಿ ಇರುವಂಥ ಒಂದು ಪ್ಲೇಸಲ್ಲಿ ಒಂದು ಪ್ಲ್ಯಾಂಟ್ನ ಪ್ಲೇಸ್ ಮಾಡ್ತಾ ಹೋಗಿ ದೆನ್ ಕಂಟಿನ್ಯೂ ವಾಟ್ರಿಂಗ್ ದ ಪ್ಲ್ಯಾಂಟ್ಸ್ ಫಾರ್ ಎ ಫ್ಯೂ ಡೇಸ್ ಅದೇ ರೀತಿ ಕಂಟಿನ್ಯೂಸ್ ಆಗಿ ವಾಟ್ ಆ ಒಂದು ಪ್ಲ್ಯಾಂಟ್ಸ್ಗೆ ವಾಟ್ರಿಂಗ್ನ ಫ್ಯೂ ಸ್ವಲ್ಪ ದಿನಗಳ ಕಾಲ ನೀರು ಹಾಕ್ತಾ ಹೋಗಿ ಡಸ್ ದಿ ಪ್ಲ್ಯಾಂಟ್ಸ್ ಈಸ್ ಗ್ರೋ ಅಪ್ ರೈಟ್ ಲೈಕ್ ಟು ಪ್ಲ್ಯಾಂಟ್ಸ್ ಈಸ್ ಔಟ್ ಇನ್ ದ ಓಪನ್ ಎಸ್ ಇಲ್ಲಿ ಓಪನ್ ಆಗಿಟ್ಟಿರುವಂತಹ ಕೆಲವು ಪ್ಲ್ಯಾಂಟ್ಸ್ಗಳು ಮತ್ತು ನೇರವಾಗಿ ಅಲ್ಲಿ ಒಳಗಡೆ ಇಟ್ಟಿರುವಂಥ ಒಂದು ಪ್ಲ್ಯಾಂಟ್ಸ್ಗಳು ನೇರವಾಗಿ ಬೆಳೆಯುತ್ತವೆ ಅಂತ ಅಂದ್ಬಿಟ್ಟು ಯಾವ ದಿಕ್ಕಿನಲ್ಲಿ ಸಮೇತಲ್ಲಿ ಡೈರೆಕ್ಷನ್ಸಲ್ಲಿ ಅವು ಬೆಂಡ್ ಆಗ್ತಾ ಹೋಗ್ತವೆ ಅನ್ನೋದಿಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಗಮನಿಸ್ತಾ ಹೋಗಿ ಅದು ನೇರವಾಗಿ ಬೆಳೆಯುತ್ತಿಲ್ಲವೋ ನೇರವಾಗಿ ಯಾ ಸ್ಟ್ರೈಟಾಗಿ ಬೆಳೆಯುತ್ತೋ ಅಥವಾ ಯಾವ ರೀತಿ ಡೈರೆಕ್ಷನ್ಸಲ್ಲಿ ಬೆಂಡ್ ಆಗ್ತಾ ಹೋಗುತ್ತೆ ಆ ಒಂದು ಪ್ಲ್ಯಾಂಟ್ಸ್ಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ನೋಡಿ ಗಮನಿಸ್ತಾ ಹೋಗ್ರಿ ನೋಡಿದ್ರಿ ಪ್ಲ್ಯಾಂಟ್ಸ್ ಈಸ್ ರೆಸ್ಪಾನ್ಸ್ ಟು ಲೈಟ್ ಅಂದರೆ ಆ ಒಂದು ಸನ್ಲೈಟಿಗೆ ಪ್ಲ್ಯಾಂಟ್ಸು ಈ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಅಂದರೆ ಆ ಒಂದು ಸೂರ್ಯನ ಅನ್ನೋ ಬೆಳಕಿಗೆ ಆ ಒಂದು ಪ್ಲ್ಯಾಂಟ್ಸ್ ಈ ರೀತಿ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಆ ಒಂದು ಸಿಚುಯೇಷನ್ಗೆ ಅಂತ ಹೇಳ್ತಾ ಹೋಗಿದ್ದಾರೆ ದೆನ್ ಇಟ್ ಈಸ್ ನಾಟ್ ಗ್ರೋಯಿಂಗ್ಸ್ ಟು ಅಪ್ರೈಟ್ ಅದು ಸ್ಟ್ರೈಟಾಗೆ ಅವು ಆ ಒಂದು ಆ ಒಂದು ರೈಟಲ್ಲಿ ಆ ಒಂದು ಪ್ಲ್ಯಾಂಟ್ಸು ಬೆಳೆಯುತ್ತೇ ಇಲ್ಲೋ ಅನ್ನೋದಿಲ್ಲಿ ಹೇಳ್ತಾ ಹೋಗಿದ್ದಾರೆ ಡೂ ಯು ಥಿಂಕ್ ದೇ ಮೇ ಬಿ ರೆಸ್ಪಾನ್ಸ್ ಟು ಸಮ್ ಸ್ಟಿಮ್ಯುಲಸ್ ಇದೇ ರೀತಿ ಬೇರೆ ಬೇರೆ ಇರುವಂತಹ ಕೆಲವು ಎಕ್ಸಾಂಪಲ್ಸ್ಗಳ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ದೆನ್ ಈ ಡೂ ಸಿಚುವೇಶನ್ಸಲ್ಲಿ ಈ ರೀತಿಯಲ್ಲಿ ಆ ಒಂದು ಸರೌಂಡಿಂಗ್ಸಲ್ಲಿ ಸಡನ್ನಾಗಿ ಒಂದು ಪ್ಲ್ಯಾಂಟ್ಸು ಈ ರೀತಿ ಆ ಒಂದು ಲೈಟಿನ ಒಂದು ಬೆಳಕಿಗೂ ಸಮೇತ ಸೂರ್ಯನ ಬೆಳಕಿಗೆ ಪ್ಲ್ಯಾಂಟ್ಸ್ ಈ ರೀತಿ ಚೇಂಜಸ್ ಆಗುತ್ತೆ ಅನ್ನೋದು ಹೇಳ್ತಾ ಹೋಗಿದ್ದಾರೆ ಆ್ಯಂಡ್ ಆಲ್ ಲಿವಿಂಗ್ ಥಿಂಗ್ಸ್ ಇಸ್ ರೆಸ್ಪಾನ್ಸ್ ಟು ಚೇಂಜಸ್ ಸರೌಂಡಿಂಗ್ ಹಾಗಾದರೆ ಎಲ್ಲ ಒಂದು ಲಿವಿಂಗ್ ಥಿಂಗ್ಸು ಸಮೇತ ಜೀವ ಇರುವಂತಹ ಎಲ್ಲ ಒಂದು ಥಿಂಗ್ಸ್ ಸಮೇತ ಆ ಒಂದು ಚೇಂಜಸ್ಗೆ ಸುತ್ತಮುತ್ತ ನೋಡುವಂತಹ ಒಂದು ಸರೌಂಡಿಂಗ್ಸ್ಗೂ ಸಮೇತ ಸಿಚುವೇಷನ್ಸ್ಗೆ ಅವು ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಸಡನ್ನಾಗಿ ಏನದು ಹೇಳ್ತಾ ಹೋಗಿದ್ದಾರೆ ದೆನ್ ಈಸ್ ಲಿವಿಂಗ್ ಆರ್ಗನಿಸಮ್ಸ್ ಆ್ಯಂಡ್ ಎಕ್ಸ್ಕ್ರಿಷನ್ ಆಲ್ ಆರ್ಗನಿಸಮ್ಸ್ ಈಸ್ ನೀಡ್ ಫುಡ್ ಎಲ್ಲ ಒಂದು ಲಿವಿಂಗ್ ಆರ್ಗನಿಸಮ್ಸ್ಗೂ ಆಹಾರ ಬೇಕು ನಾಟ್ ಎಟ್ ಆಲ್ ಫುಡ್ ಈಸ್ ಈಟನ್ ಈಸ್ ಕಂಪ್ಲೀಟ್ಲಿ ಯೂಸ್ಡ್ ಓನ್ಲಿ ಪಾರ್ಟ್ ಆಫ್ ಯುಟಿಲೈಸಡ್ ದ ಬಾಡಿ ಇಲ್ಲಿ ನಾವು ತಿನ್ನುವಂಥ ಎಲ್ಲ ಆಹಾರವನ್ನು ಇಲ್ಲಿ ಒಂದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಯೂಸ್ ಮಾಡ್ತಾ ಹೋಗಲ್ಲ ಬಳಸ್ತಾ ಹೋಗಲ್ಲ ಆ್ಯಂಡ್ ವಾಟ್ ಆ್ಯಪನ್ಸ್ ಟು ರೆಸ್ಟ್ ಆದರೆ ಏನಾಗುತ್ತೆ ಅಲ್ಲಿ ದಿಸ್ ಈಸ್ ಆ್ಯಸ್ ಟು ರಿಮೂವಿಂಗ್ ದ ಬಾಡಿ ಈಸ್ ಎ ವೇಸ್ಟ್ ಫ್ರಮ್ ಬಾಡಿ ಇಸ್ ಪ್ರೊಡ್ಯೂಸ್ಡ್ ಎಸ್ ನಮ್ಮ ಬಾಡಿಯಲ್ಲಿರುವಂತಹ ರಿಮೂವ್ ವೇಸ್ಟ್ ಪ್ರೊಡ್ಯೂಸ್ ವೇಸ್ಟ್ ಓಕೆ ವೇಸ್ಟ್ ರಿಡ್ ಅಂತೆ ಓಕೆ ವೇಸ್ಟೇಜ್ನ ನಾವಿಲ್ಲಿ ಪ್ರೊಡ್ಯೂಸ್ ದ ವೇಸ್ಟ್ ಇನ್ ಅವರ್ ಲೈಫ್ ಆ್ಯಂಡ್ ಪ್ರೋಸೆಸ್ ದೀಸ್ ಪ್ರೋಸೆಸ್ ಈಸ್ ಗೆಟಿಂಗ್ ಟು ರಿಡ್ ಆಫ್ ವೇಸ್ಟ್ ಆರ್ಗ್ಯಾನಿಸಮ್ಸ್